ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವೀಡಿಯೋದಲ್ಲಿ ನಿಮಗೊಂದು ಒಳ್ಳೆ ಮೋಟಿವೇಟ್ ಆಗಿರುವಂಥ ವೀಡಿಯೋ. ಈ ವಿಡಿಯೋಯಿಂದ ನಿಮ್ಮ ಮನಸ್ಸಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ಹೊರಗಡೆ ಹೋಗೋದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಏನಪ್ಪ ಅಂತಂದರೆ, ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕೆ ಭಯ ಪಡುವಂಥ ಗರ್ಭಿಣಿ ಸ್ತ್ರೀಯರಿಗೆ ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೇನಾದರೂ ಒಂದು ಟೆಸ್ಟ್ಗಳು ಹೇಳಿದ್ದಾರೆ, ಎನ್ ಟಿ ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಟೆಸ್ಟ್ ಆ್ಯಂಡ್ ನೆಕ್ಸ್ಟು ಟ್ರಿಬಲ್ ಮಾರ್ಕರ್ ಟೆಸ್ಟ್ ಅಂತ, ಡೌನ್ ಸಿಂಡ್ರೋಮ್ ಟೆಸ್ಟ್, ಈ ರೀತಿ ಕೆಲವ್ರಿಗೆ ಸ್ಕ್ಯಾನಿಂಗಲ್ಲೇ ಮಗುವಿನ ಹೆಲ್ತನ್ನು ಚೆಕ್ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಪ್ರಿಫರ್ ಮಾಡ್ತಾರೆ. ಸೊ ಸ್ಕ್ಯಾನಿಂಗ್ ಅನ್ನೋದು ಬಂದು ನಿಮ್ಮ ಮಗುವಿನ ಬೆಳವಣಿಗೆ, ನಿಮ್ಮ ಮಗುವಿನ ಆರೋಗ್ಯದ ಸ್ಥಿತಿ ಕಂಡುಹಿಡಿಯೋದಕ್ಕೋಸ್ಕರ ಇರುವಂತಹ ಸಾಧನ. ಸೊ ಅದು ಇವಾಗಿದೆ, ಮೊದಲದ ಅದೆಲ್ಲ ಇತ್ತ ಅಮ್ಮ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಅವೆಲ್ಲ ಇರ್ತಾ ಇತ್ತ? ಇಲ್ಲ ತಾನೇ. ಸೊ ಇದೆಲ್ಲನೂ ನಮಗೆ ದೇವ್ರು ಕೊಟ್ಟಿರೋ ವರ ಅಂತಲೇ ಅಂದ್ಕೋಬೇಕು. ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಆಗ್ತಾ ಗರ್ಭಿಣಿ ಸ್ತ್ರೀಯರ ಗರ್ಭಕೋಶದಲ್ಲಿ ಬೆಳೀತಾ ಇರೋ ಮಗುವಿನ ಆರೋಗ್ಯ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಆಗೆಲ್ಲ ಅಷ್ಟು ಕಂಡುಹಿಡಿಯೋಕೆ ಗೊತ್ತಾಗಲಿಲ್ಲ, ಈಗ ಕಂಡುಹಿಡಿದು ಅರ್ಲಿ ಸ್ಟೇಜಲ್ಲೇ ಅದನ್ನು ಸರಿ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಡಾಕ್ಟರ್ಸ್ ಮಾಡ್ತಾರೆ. ಸೊ ನೀವು ಫಸ್ಟಾಗಿ ತಿಳ್ಕೋಬೇಕಾಗಿರೋ ವಿಷಯ ಏನು ಅಂದರೆ, ಭಯ ಪಡಬೇಡಿ. ನಿಮ್ಮ ಭಯನೇ ಅರ್ಧ ನಿಮ್ಮ ಮಗುವಿನ ಆರೋಗ್ಯವನ್ನು ಹಾಳು ಮಾಡುತ್ತೆ. ಫಸ್ಟಾಗಿ ನಿಮಗೆ ಒಂದು ಸ್ಕ್ಯಾನ್ ಹೇಳಿದ್ದಾರೆ, ನಾರ್ಮಲ್ ಸ್ಕ್ಯಾನ್ ಅಂದರೆ ಒಂದು ಮಗು ನಾರ್ಮಲ್ ಆಗಿದೆ ಅಂತ ಅರ್ಥ. ಅಂದರೆ ಉದಾಹರಣೆಗೆ ಫಸ್ಟ್ ಬಂದು 3 ಮಂತ್ಸಲ್ಲಿ ಮಾಡುವಂಥದ್ದು, 5 ಮಂತ್ಸಲ್ಲಿ ಅನಾಮಲಿ ಸ್ಕ್ಯಾನ್ ಮತ್ತು ಗ್ರೋಥಿಂಗ್ ಸ್ಕ್ಯಾನ್ಸ್ ಇರುತ್ತೆ. ಸೊ ಪ್ರಾಬ್ಲಮ್ ಯಾಕೆ ಅದೆಲ್ಲನೂ ನೋಡ್ತಾರೆ ಅಂದರೆ, ಕೆಲವು ಮಕ್ಕಳಿಗೆ ಕ್ರೋಮೋಸೋಮ್ಸ್ ಬಂದು ವೇರಿಯೇಷನ್ ಇರುತ್ತೆ. ಸೊ 23 ಪೇರ್ ಆಫ್ಸ್ ಕ್ರೋಮೋಸೋಮ್ಸ್, ಆ ರೀತಿ ಎಲ್ಲನೂ ನಾನು ವೀಡಿಯೋನೇ ಹಾಕಿದ್ದೀನಿ ನಿಮಗೆ. ಸೊ ಅದನ್ನು ನೋಡ್ಕೊಳ್ಳಿ. ಕೆಲವ್ರಿಗೆ 23 ಪೇರ್ ಆಫ್ ಕ್ರೋಮೋಸೋಮ್ಸಲ್ಲಿ ಯಾವುದಾದ್ರೂ ಒಂದರ ಒಂದು ಬೆಳವಣಿಗೆ ಕಡಿಮೆ ಇದೆ ಅಂತಂದಾಗ ಕೂಡ ಮಗುಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಚೆಕ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಮಗುವಿನ ಒಂದು ಬೆಳವಣಿಗೆ ಚೆನ್ನಾಗಿದೆಯಾ ಅಂತ ಕೂಡ ಚೆಕ್ ಮಾಡ್ತಾರೆ. ಸೊ ನೆಕ್ಸ್ಟು ಮಗುಗೆ DNA ಮುಖಾಂತರ ಅಂದರೆ ವಂಶ ಪಾರಂಪರ್ಯವಾಗಿ ಯಾವುದಾದ್ರೂ ರೋಗ ಬರೋದಕ್ಕೆ ಚಾನ್ಸ್ ಇದೆಯಾ, ಬಂದಿದೆಯಾ ಅಂತಲೂ ನೋಡ್ತಾರೆ. ಕೆಲವು ಮಕ್ಕಳಿಗೆ ಆಟಿಸಮ್ ಅಂತ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಬಂದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ. ಕೆಲವು ಮಕ್ಕಳಿಗೆ ಆರೋಗ್ಯದ ಮೇಲೆ ಫುಲ್ಲಾಗಿ ಕೊರತೆ ಆಗಿಬಿಡುತ್ತೆ. ನೀವು ನೋಡಿರ್ಬೋದು, ಅಬ್ನಾರ್ಮಲಾಗಿ ನಡ್ಕೊಳ್ತಾರೆ, ಬಿಹೇವಿಯರ್ಸೇ ಇರಲ್ಲ ಮಕ್ಕಳಿಗೆ. ನೀವೇನಾದರೂ ಹೇಳಿದ್ರೆ ಮಗು ಅದನ್ನು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ. ಸೊ ಇಂಥವೆಲ್ಲ ಮುಂದಕ್ಕೆ ರಿಸ್ಕ್ ಇದೆಯಾ, ಮಗು ಉತ್ತಮವಾಗಿ ಬೆಳೆಯುತ್ತಾ? ಸೊ 3 ಮಂತ್ಸಲ್ಲೇ ಏನು ಮಾಡ್ತಾರೆ ಅಂದರೆ ಮಗುಗೆ ಆರೋಗ್ಯ ಕರೆಕ್ಟಾಗಿದೆಯಾ ಅಂತ ಎನ್ ಟಿ ಸ್ಕ್ಯಾನಲ್ಲೇ ಚೆಕ್ ಮಾಡಿಬಿಡ್ತಾರೆ. ಆ ಮಗು ಕಂಟಿನ್ಯೂ ಮಾಡಿದ್ರೆ, ಆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆದರೆ ಮಗು ಹುಟ್ಟಿದ ಮೇಲೆ ಆರೋಗ್ಯವಾಗಿ ಈ ಪ್ರಪಂಚದಲ್ಲಿ ಬದುಕುತ್ತಾ ಬೆಳೆಯುತ್ತಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ಒಂದು ವೇಳೆ ಅದರ ಒಂದು ಪರ್ಸೆಂಟೇಜ್ ತುಂಬ ಕಮ್ಮಿ ಇತ್ತು ಅಂದರೆ ನಿಮಗೆ ಈ ಮಗು ಬೆಳೆದ್ರೂ ಚೆನ್ನಾಗಿ ಬೆಳೆಯಲ್ಲ ಅನ್ನೋ ರೀತಿ ಡಾಕ್ಟರ್ಸ್ ಬಂದು ಹೇಳ್ತಾರೆ. ಆದರೆ ಇದು ಎಲ್ಲರಿಗೂ ನಡೆಯಲ್ಲ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಮಗು ಆರೋಗ್ಯವಾಗಿ ಬೆಳೆಯುತ್ತಾ ಮುಂದಕ್ಕೆ ಮಗು ಚೆನ್ನಾಗಿರುತ್ತಾ ಅಂತಲೇ ಕಂಡುಹಿಡಿಯೋದಕ್ಕೇ ಸ್ಕ್ಯಾನ್ಗಳನ್ನು ಹೇಳೋದು. ನೀವು ಬಂದು ಫಸ್ಟು ಹಾಸ್ಪಿಟ್ಲ್ಗೆ ಹೋಗಿ ಸ್ಕ್ಯಾನ್ಗಳನ್ನು ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ. ಕೆಲವ್ರಿಗೆ ಅರ್ಲಿ ಸ್ಟೇಜ್ ಇರೋವಾಗಲೇ ಕೆಲವೊಂದು ಟ್ರೀಟ್ಮೆಂಟ್ಸ್ ಇಂಜೆಕ್ಷನ್ಸಿಂದ ಸರಿ ಮಾಡ್ತಾರೆ. ಕೆಲವ್ರಿಗೆ ಕಿಡ್ನಿ ಮೇಲೆ ಗುಳ್ಳೆ ಥರ ಇದೆ, ನೀರು ಗುಳ್ಳೆ ಥರ ಇದೆ, ಕಲ್ಲಿದೆ, ಈ ರೀತಿ ಏನೇನೋ ಮಗುಗೆ ಹೇಳ್ತಾರೆ. ಬಟ್ ಒಂದು ಮಾತು ಹೇಳ, 90% ಮಕ್ಕಳಿಗೆ ಹೊಟ್ಟೆಯಲ್ಲೇ, ನಿಮ್ಮ ಹೊಟ್ಟೆಯಲ್ಲೇ ಸರಿ ಹೋಗುತ್ತೆ. ಎಷ್ಟೋ ಜನ ಬಂದು ನನಗೆ ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲ ಕಳಿಸಿ ಈ ಥರ ಎಲ್ಲ ಇದೆ, ಏನು ಮಾಡೋದು ಅಂತೆಲ್ಲ ಕೇಳಿದ್ರಿ. ನಾನು ಅದೆಲ್ಲ ಸರ್ಚ್ ಮಾಡಿ ಕೆಲವೊಂದು ವಿಷಯಗಳನ್ನು ಹೇಳಿದ್ದೆ, ಅಂದರೆ ಹೊಟ್ಟೆಯಲ್ಲೇ ಸರಿ ಹೋಗುತ್ತೆ, ಭಯ ಬೇಡ ಅಂತ. ಡಿಲಿವರಿ ಆದಮೇಲೆ ನನಗೆ ಮತ್ತೆ ಕಮೆಂಟ್ ಮಾಡಿದರು, ಮೇಲ್ ಮಾಡಿದರು, ಸರಿ ಹೋಗಿತ್ತು, ನೀವು ಹೇಳ್ದಂಗೆ ಆಗಿತ್ತು ಅಂತ. ಸೊ ನಂಬಿಕೆ ತುಂಬ ಮುಖ್ಯ. ನೀವು ದೇವ್ರ ಮೇಲೆ ನಂಬಿಕೆ ಇಡಿ, ನಿಮ್ಮ ಮೇಲೆ ನೀವು ಫಸ್ಟು ನಂಬಿಕೆ ಇಟ್ಟು ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಿ. ಕೆಲವೊಂದು ಬ್ಲಡ್ ಟೆಸ್ಟ್, ಕೆಲವೊಂದು ಸ್ಕ್ಯಾನ್ಸ್ ಬಂದು ಮಗುವಿನ ಹೆಲ್ತ್ ಹೀಗೆ ಇದೆ ಅಂತ ತೋರಿಸುತ್ತೆ. ಆವಾಗ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಾಕ್ಟರ್ಸ್ಗೆ ಗೊತ್ತಿರುತ್ತೆ. ಸೊ ನೀವು ಬಂದು ಹೆದರ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ಇವಾಗೆಲ್ಲನೂ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಆಗಿ ಡಾಕ್ಟರ್ಸ್ ಬಂದು ಮಗುಗೆ ಹೊಟ್ಟೆಯಲ್ಲೇ ಸರಿ ಮಾಡಿಬಿಡ್ತಾರೆ ಏನೇ ತೊಂದರೆ ಇದ್ರೂ. ಸೊ ನಿಮಗೆ ಸ್ಕ್ಯಾನ್ ಹೇಳಿದ್ದಾರೆ, ಡಾಪ್ಲರ್ ಸ್ಕ್ಯಾನ್ ಹೇಳಿದ್ದಾರೆ, ಟ್ರಿಬಲ್ ಮಾರ್ಕರ್ ಟೆಸ್ಟ್ ಹೇಳಿದ್ದಾರೆ, ಎನ್ ಟಿ ಸ್ಕ್ಯಾನ್ ಹೇಳಿದ್ದಾರೆ, ನಮ್ಗೆ ಈ ರೀತಿಯೆಲ್ಲ ಹೇಳಿದಾರಲ್ಲ, ಮಗು ಖಂಡಿತವಾಗ್ಲೂ ಚೆನ್ನಾಗಿರುತ್ತಾ ಅಂತೆಲ್ಲ ಕಮೆಂಟ್ ಮಾಡ್ತೀರಾ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ, ಭಯ ಪಡಬೇಡಿ. ನಿಮ್ಮ ಹೆಲ್ದಿ ಲೈಫ್ ಸ್ಟೈಲ್, ನಿಮ್ಮ ಪಾಸಿಟಿವಿಟಿ ಮತ್ತು ನೀವು ತಿನ್ನುವಂಥ ಊಟ, ನೀವಿರುವಂತಹ ಒಂದು ಮನಸ್ಥಿತಿ ನಿಮ್ಮ ಮಗುವನ್ನು ಸರಿ ಮಾಡುತ್ತೆ. ಸೊ ಸ್ಕ್ಯಾನಲ್ಲಿ ನಿಮಗೆ ಡಾಕ್ಟರ್ಸ್ ಏನೇ ಹೇಳಿದ್ರು ಕೂಡ ಕೆಲವೊಂದು ಮಕ್ಕಳು ಹುಟ್ಟಿದ ಮೇಲೆ ಅಷ್ಟೇ ಚೆನ್ನಾಗಿರ್ತಾರೆ. ಸೊ ನೀವು ಡಾಕ್ಟರ್ ಹತ್ರ ಏನಿದ್ರು ಮನಸ್ಸು ಬಿಚ್ಚಿ ಮಾತಾಡಿ, ಭಯ ಪಡಬೇಡಿ. ಇದನ್ನು ಕಂಟಿನ್ಯೂ ಮಾಡೋಣವಾ ಬೇಡವಾ, ಪ್ರೆಗ್ನೆನ್ಸಿನ ಪಾಪುಗೆ ಏನಾದರೂ ಆಗುತ್ತೋ ಮುಂದೆ, ಏನು ಮಾಡೋದು, ಈ ರೀತಿಯೆಲ್ಲ ಹೆದರ್ಕೋಬೇಡಿ. ನಿಮಗೆ ಒಂದು 2 ಸೆಕೆಂಡ್ ಒಪಿನಿಯನ್ ಕೂಡ ನೀವು ಬೇರೆ ಡಾಕ್ಟರ್ ಹತ್ರ ಕೂಡ ಕೇಳ್ಕೊಳ್ಬೋದು, ಬೆಸ್ಟ್ ಡಾಕ್ಟರ್ ಹತ್ರ. ಓಕೆನಾ?
ಮೊದಲನೇ ಒಂದನೇ ಒಂದನೇ ಒಪಿನಿಯನ್ನೇ ನಂಬ್ಕೋಬೇಡಿ, ಸೆಕೆಂಡ್ ಒಪಿನಿಯನ್ನು ಕೇಳಿ ಅಂತಲೇ ನಾನು ಹೇಳ್ತೀನಿ. ಸೊ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಧೈರ್ಯವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಪ್ರೇಯರ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.